ತೀವ್ರ ಕುತೂಹಲ ಕೆರಳಿಸಿರುವಂತಹ ರಾಜ್ಯಸಭೆ ಚುನಾವಣೆಗೆ ಇದೀಗ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಬಿಜೆಪಿ ರಾಜ್ಯಸಭಾ ಅಭ್ಯರ್ಥಿಯಾಗಿ ರಾಜೀವ್ ಚಂದ್ರಶೇಖರ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಿಎಸ್ವೈ ಜಗದೀಶ್ ಶೆಟ್ಟರ್, ಶೋಭಾ ಕರಂದ್ಲಾಜೆ, ಅರವಿಂದ್ ಲಿಂಬಾವಳಿ ರಾಜೀವ್ ಚಂದ್ರಶೇಖರ್ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಚುನಾವಣಾಧಿಕಾರಿ ಎಸ್ ಮೂರ್ತಿಗೆ ನಾಮಪತ್ರವನ್ನು ಸಲ್ಲಿಸಲಾಗಿದೆ. ವಿಧಾನಸೌಧದಲ್ಲಿರುವಂತಹ ಚುನಾವಣಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಲಾಗಿದೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಇದೀಗ ಬಿಜೆಪಿ ಅಭ್ಯರ್ಥಿಯಾಗಿ ರಾಜೀವ್ ಚಂದ್ರಶೇಖರ್ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮುಂಚೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದರು. ಇವತ್ತು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಜೊತೆಗೇನೆ ಇವತ್ತೇನೆ ನಾಮಪತ್ರವನ್ನು ಅವರು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಅರವಿಂದ್ ಲಿಂಬಾವಳಿ, ಶೋಭಾ ಕರಂದ್ಲಾಜೆ ಉಪಸ್ಥಿತರಿದ್ದರು. ಚುನಾವಣಾಧಿಕಾರಿ ಎಸ್ ಮೂರ್ತಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ರಾಜ್ಯಸಭೆಗೆ ಯಾರನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವ ಕುತೂಹಲ ಇತ್ತು. ಕನ್ನಡಿಗರಿಗೇನಾದರೂ ರಾಜ್ಯಸಭಾ ಸ್ಥಾನವನ್ನು ಕೊಡುತ್ತಾ ಬಿಜೆಪಿ ಅಂತ ಅಂತಿಮವಾಗಿ ಕನ್ನಡೇತರರಿಗೆ ಇದೀಗ ರಾಜ್ಯಸಭೆಗೆ ಕಳಿಸುವುದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಆದರೆ ಕಾಂಗ್ರೆಸ್ನಲ್ಲಿ ಈ ಬಾರಿ ಎಲ್ಲ ಅಭ್ಯರ್ಥಿಗಳು, ಮೂರು ಅಭ್ಯರ್ಥಿಗಳೇನೆಂದರೆ ಎಲ್ಲರೂ ಕೂಡ ಕನ್ನಡಿಗರು ಅನ್ನೋದು ಇಲ್ಲಿ ವಿಶೇಷ. ಚುನಾವಣಾ ಸಂದರ್ಭದಲ್ಲಿ, ಚುನಾವಣಾ ವರ್ಷದಲ್ಲಿ ಬಿಜೆಪಿ ಕನ್ನಡಿಗರಿಗೆ ಮಣೆ ಹಾಕಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಬಟ್ ಎಲ್ಲ ಸುಳ್ಳಾಗಿದೆ. ಏನು ಉದ್ಯಮಿ ರಾಜೀವ್ ಚಂದ್ರಶೇಖರ್ ಅವರನ್ನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡು ಅವರು ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ಮೂಲಕ ಕನ್ನಡೇತರರಿಗೆ ಬಿಜೆಪಿ ಮಣೆ ಹಾಕಿದಂತಾಗಿದೆ. ಇವತ್ತು ವಿಧಾನಸಭೆಯಲ್ಲಿ ಏನು ಚುನಾವಣಾ ಕಚೇರಿ ಏನಿದೆ ಅಲ್ಲಿ ಎಸ್ ಮೂರ್ತಿಗೆ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಿಂದ ಮೂರು ಜನ ಅಭ್ಯರ್ಥಿಗಳಿದ್ದಾರೆ. ಜೆ ಡಿ ಎಸ್ನಲ್ಲೂ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ. ಬಟ್ ಎಷ್ಟರ ಮಟ್ಟಿಗೆ ಜೆ ಡಿ ಎಸ್ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ಇದೆ. ಸೊ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ಅಭ್ಯರ್ಥಿಯಾಗಿ ಉದ್ಯಮಿ ರಾಜೀವ್ ಚಂದ್ರಶೇಖರ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನನ್ನ 12 ವರ್ಷ ಪಕ್ಷೇತರ ಸಂಸದನಾಗಿ ನಾನು ಬೆಂಗಳೂರಿನ ಕರ್ನಾಟಕನ ಸೇವೆ ಸಲ್ಲಿಸಿದ್ದೇನೆ ಮತ್ತು ಕೆಲಸ ಮಾಡ್ತೇನೆ. ಇಂದು ನಾನು ಬಿಜೆಪಿ ಸೇರಿದ್ದೇನೆ. ನನಗೆ ಇದು ಗೌರವ ವಿಷಯ. ಯಾಕೆಂದರೆ ನನ್ನ ಪೊಲಿಟಿಕಲ್ ವ್ಯಾಲ್ಯೂಸ್, ನನ್ನ ಪೊಲಿಟಿಕಲ್ ಬಿಲೀಫ್ಸ್, ನನ್ನ ಪೊಲಿಟಿಕಲ್ ಐಡಿಯಲ್ಸ್ ಬಿಜೆಪಿ ಜೊತೆ ಅಲೈನ್ ಮಾಡ್ತೀನಿ. ಪಿಎಂ ನರೇಂದ್ರ ಮೋದಿ ಅವರೇ, ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಜಿ, ಬಿ ಎಸ್ ಯಡಿಯೂರಪ್ಪ ಅವರೇ, ಅನಂತಕುಮಾರ್ ಅವರೇ, ಜಗದೀಶ್ ಶೆಟ್ಟರ್ ಅವರೇ, ಈಶ್ವರಪ್ಪ ಅವರೇ, ಸದಾನಂದ ಗೌಡ ಅವರೇ, ಆರ್ ಅಶೋಕ್ ಅವರೇ ಮತ್ತು ಎಲ್ಲ ನಾಯಕರಿಗೆ ನನ್ನ ಧನ್ಯವಾದಗಳು. ನನ್ನ ಒಂದೇ ಒಂದು ಪೊಲಿಟಿಕಲ್ ಮಿಷನ್, ನನಗೆ ಬೇಕು, ಸಮಸ್ತ ಕನ್ನಡಿಗರಿಗೆ ಬೇಕು, ಭ್ರಷ್ಟಾಚಾರ ಮತ್ತು ಭ್ರಷ್ಟರನ್ನು ಮುಕ್ತ ಕರ್ನಾಟಕ, ದ್ಯಾಟ್ ಈಸ್ ಕಾಂಗ್ರೆಸ್ ಮುಕ್ತ ಕರ್ನಾಟಕ. ಇದಕ್ಕಾಗಿ ನನಗೆ ತಮ್ಮೆಲ್ಲರಿಗೂ ಬೆಂಬಲ ಮತ್ತು ಆಶೀರ್ವಾದ ಬೇಕು. ಧನ್ಯವಾದ, ನಮಸ್ಕಾರ, ಜಯ ಕರ್ನಾಟಕ. ನನ್ನ 12 ವರ್ಷ ಪಕ್ಷೇತರ ಸಂಸದನಾಗಿ ನಾನು ಬೆಂಗಳೂರು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರ ಸುದೀರ್ಘ 12 ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿ ಕನ್ನಡಿಗರ, ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹೋರಾಟ ಮಾಡಿರುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಅದು ಸ್ಟೀಲ್ ಬ್ರಿಡ್ಜ್ ಇರಲಿ, ಕೆರೆ ಸಂರಕ್ಷಣೆ ಇರಲಿ, ಮಕ್ಕಳ ಸುರಕ್ಷತೆ ಬಗ್ಗೆ ಇರಲಿ, ಕೋರ್ಟಿನ ಒಳಗೆ ಹೊರಗೆ ಹೋರಾಟ ಮಾಡಿಕೊಂಡು ಯಶಸ್ಸಿನ ಗಳಿಸಿದ್ದಾರೆ. 2009 ನಾನು ಮುಖ್ಯಮಂತ್ರಿ ಆಗಿದ್ದಾಗ ಭೀಕರ ಪ್ರವಾಹ ಆದಾಗ ಹೆಚ್ಚಿನ ಹಣಕಾಸಿನ ನೆರವನ್ನು ಕೊಟ್ಟು ಮನೆಗಳನ್ನು ಕಟ್ಟಿಸಕ್ಕೆ ಸಹಕಾರ ನೀಡಿದ್ರು. ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿಷನ್ 2020 ಕರಡನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ರಾಜೀವ್ ಚಂದ್ರಶೇಖರ್ ಅವರು ಸಲ್ಲಿಸಿದ್ರು. ಶ್ರೀ ಚಂದ್ರಶೇಖರ್, ಶ್ರೀ
Rajiv Chandrasekhar has been with NDA and supported BJP. When I was the Chief Minister, I am happy that he has decided to join the party. For the last 12 years, Shri Rajiv Chandrasekhar has done very good work as a Member of Parliament, especially for Bangalore and Karnataka. Be it opposing steel bridge, protecting lakhs and other issues, Shri Rajiv Chandrasekhar has been fighting for the people of Bangalore. When I was the Chief Minister, during the 2009 floods in North Karnataka, Shri Rajiv Chandrasekhar helped build houses for poor people.